ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ಮಾರ್ನಿಂಗ್ ಬ್ಲಾಗ್. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಸ್ವಲ್ಪ ಆರೆಂಜ್ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ನಂತರ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ನಂತರ ನಾನಿಲ್ಲಿ ಮನೇಲಿರೋ ಪೆಂಡಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ದೇವರಿಗೆ ಕ್ಯಾಂಡ್ ಹಚ್ಚಿದೆ. ನಂತರ ನಾನು ಮಧ್ಯಾಹ್ನ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇಲ್ಲೇನಿಲ್ಲ ಫ್ರೆಂಡ್ಸ್, ಮಟನ್ನ ಚೆನ್ನಾಗಿ ವಾಶ್ ಮಾಡಿಟ್ಟು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತೀನಿ. ಇಲ್ಲಿ 4ರಿಂದ ಒಂದು 3 ದೊಡ್ಡ ದೊಡ್ಡ ಸೈಜ್ ಈರುಳ್ಳಿ, 1 7ರಿಂದ 8 ಹಸಿರುಮೆಣಸಿನ್ಕಾಯಿ, 1 7 ಟೊಮೊಟೊ. ನಾನು ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೆ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ನಂತರ ಇಲ್ಲಿ ತೆಂಗಿನಕಾಯಿ ಕೂಡ ರುಬ್ಕೊಂಡು ಬಂದಿದ್ದೀನಿ. ಈಗ ಒಂದು ಪಾತ್ರೆಗೆ 3 ಟೇಬಲ್ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಎನಿಸ್ ಮತ್ತು ಬೇ ಲೀಫ್ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಈರುಳ್ಳಿನ ಹಾಕ್ಕೊತೀನಿ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಟೊಮೊಟೊ ಎಲ್ಲ ಬೆಂದ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಬೇಗ ಬೆಂದ್ಬಿಡುತ್ತೆ. ಟೊಮೊಟೊ ಎಲ್ಲ ಹಾಕಾದಮೇಲೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇವೆರಡನ್ನ ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ನೈಸಾಗಿ ಬೆಂದಿರಬೇಕು. ಆ ಥರ ನಾವು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾನು 1.5 ಸ್ಪೂನ್ ನಾನು ಖಾರದ ಪುಡಿ ಮತ್ತು 1 ಸ್ಪೂನ್ ಧನಿಯಾ ಪೌಡರ್ನ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಬೇಯಿಸಿರೋ ಮಟನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಎಲ್ಲ ಹಾಕಾದಮೇಲೆ ನಾನಿಲ್ಲಿ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡಿದ್ದೀನಿ. ಮೊಸರು ಹಾಕಿ ಚೆನ್ನಾಗಿ ಕುದಿ ಬಂದಾದಮೇಲೆ ನಾವು ಫಸ್ಟಿಗೆ ಏನು ರುಬ್ಕೊಂಡಿರ್ತೀವೋ ಆ ಮಸಾಲಗಳನ್ನ ನಾವಿಲ್ಲಿ ಹಾಕ್ಕೋಬೇಕು. ಹಾಕಾದಮೇಲೆ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾದಮೇಲೆ ನಾವಿಲ್ಲಿ ಅಕ್ಕಿ ಹಾಕ್ಕೋಬೇಕು. ನೀವೆಷ್ಟು 1 ಗ್ಲಾಸ್ ಅಕ್ಕಿ ಹಾಕಿದರೆ 2 ಗ್ಲಾಸ್ ನೀರು ಹಾಕಬೇಕು. ನಿಮ್ಮ ಮೆಷರ್ಮೆಂಟ್ ಅದು, ನೀವೆಷ್ಟು ಅಕ್ಕಿ ಹಾಕ್ಕೊತಿರೋ 1 ಗ್ಲಾಸ್ ಅಂದರೆ 2 ಗ್ಲಾಸ್ ನೀರು ಆ ಥರ ಹಾಕ್ಕೋಬೇಕು. ಹಾಕೊಂಡು ಕುದಿ ಬಂದಾದಮೇಲೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ. ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ, ಮಿಕ್ಸ್ ಮಾಡಾದಮೇಲೆ ಮುಚ್ಚಳ ಹಾಕಿ ಒಂದು 5 ಮಿನಿಟ್ಸ್ ಅದೆಲ್ಲ ಡ್ರೈ ಆಗೋ ತನಕ ವಾಟರ್, ಅದರಲ್ಲಿರೋ ವಾಟರ್ ಎಲ್ಲ ಡ್ರೈ ಆಗಕ್ಕೆ ಬಿಟ್ಬಿಡಬೇಕು. ನಂತರ ಅದ್ರ ಮೇಲೆ ನಾವು ಗಟ್ಟಿಯಾಗಿರೋ ದಮ್ಮಿಗೆ ಬಿಡಬೇಕಂದ್ರೆ ಗಟ್ಟಿಯಾಗಿರೋ ಏನಾರ ಕುಟ್ಟಕಲ್ಲು ಇರುತ್ತಲ್ಲ ಅದನ್ನು ಇಟ್ಬಿಡಿ. ಆಮೇಲೆ ನೋಡಿ, ಮಟನ್ ಬಿರಿಯಾನಿ ರೆಡಿ ಆಗಿದೆ. ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.